ನಮಸ್ಕಾರ ಗುರು, ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಎಲ್ಲಪ್ಪ ಇದ್ದೀವಿ ಅಂದರೆ ಬೆಂಗಳೂರಲ್ಲೇ ಮೊಟ್ಟ ಮೊದಲ ಬಾರಿಗೆ ಎ ಸಿ ರೈಲ್ವೆ ಸ್ಟೇಷನ್ ಅಂದರೆ ನಮ್ಮ ಬೆಂಗಳೂರಲ್ಲೇ ಇರೋದು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲಲ್ಲಿ ಇದ್ದೀವಿ ಇವಾಗ. ಏನಪ್ಪ ಅಂದರೆ ಇದಂತೂ ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಿದೆ ಗುರು, ಫುಲ್ಲು ಏರ್ಪೋರ್ಟ್ ಫೀಲ್ ಆಗ್ತಾ ಇದೆ. ಬನ್ನಿ ಫುಲ್ಲು ನೋಡೋಣ ಒಂದ್ಸಲ. ಅಬ್ಬಾಬಾಬಾ, ಏನು ಸಗದಾಗಟ್ಟವ್ರು ಗುರು, ರೈಲ್ವೆ ಸ್ಟೇಷನ್ ಮಾತ್ರ ಸೂಪರಾಗೈತೆ. ನೋಡ್ಬೋದು ನೀವು, ಇದು ಆಟೋಮೆಟಿಕ್ ಡೋರು, ಹಂಗೆ ಓಪನ್ ಆಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ ಗೈಸ್, ಇದೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸು, ಇನ್ನೂ 20 ನಿಮಿಷ ನಿಲ್ಲಿಸುತ್ತೆ. ಇವಾಗ ಬನ್ನಿ ಹೋಗೋಣ. ಭಾರತದ ಮುಖ್ಯ ಆದಾಯ ಮೂಲಗಳಲ್ಲಿ ಈ ರೈಲ್ವೆ ಕೂಡ ಒಂದು. ನೀವು ನೋಡ್ತಾ ಇದ್ದೀರಲ್ಲ, ರೈಲ್ವೆಗೆ ತನ್ನದೇ ಆದ ಕೊಡುಗೆಗಳನ್ನ ಭಾರತ ಸರ್ಕಾರ ನೀಡಿದೆ, ಅದೇ ನೀವು ಹಿಂದೆ ನೋಡ್ತಾ ಇರೋದು. ಇವಾಗ ಹೊಸ ಟ್ರೈನ್ ಬಿಟ್ಟಿದ್ದಾರೆ, ಮಾಲ್ಡಾಯಿಂದ ಬೆಂಗಳೂರಿಗೆ ಬರುವಂಥ ಟ್ರೈನು. ಇವಾಗ ಬನ್ನಿ, ಅದರೊಳಗೆ ಶಾರ್ಟ್ ಜರ್ನಿ ಆಗಿರುತ್ತೆ, ಎಕ್ಸ್ಪ್ಲೋರ್ ಮಾಡೋಣ ಒಳಗಡೆ ಹೋಗಿ. ಅಬ್ಬಾಬಾಬಾ, ಎಲ್ಲ ಹೊಸ ಪಾರ್ಟ್ಸುಗಳು ಗುರು, ಈ ಡಿಸೈನಿಂಗ್ ಮಾತ್ರ ಸೂಪರಾಗಿದೆ. ಎಲ್ಲ ವಿಡಿಯೋ ಫೋಟೋಗಳೆಲ್ಲ ತಕ್ಕಂಥವ್ರೆ. ಇದು ಡಬಲ್ ಸೈಡ್ ಇಂಜಿನ್ ಇರುತ್ತೆ, ಆ ಕಡೆನೂ ಇಂಜಿನ್ ಇರುತ್ತೆ, ಈ ಕಡೆನೂ ಇಂಜಿನ್ ಇರುತ್ತೆ. ಮುಂದೆಯಿಂದ ನೋಡ್ಗುರು, ಏನು ಸಕಾಲ ಕಾಣಿಸ್ತಾ ಇದೆ. ಇವಾಗ ಬನ್ನಿ, ಇಂಜಿನ್ ಡ್ರೈವರ್ ಬಂದರು, ಇನ್ನೂ 20 ನಿಮಿಷ ಟೈಮ್ ಇತ್ತು, ಆಗಲೇ ಬಂದ್ಬಿಟ್ಟವ್ರೆ. ಟ್ರೈನು ಅವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಒಳಗಡೆ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಎಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸೆ. ಆ ಚೇರ್ ಇರ್ಬೋದು, ಕ್ಲೋಸ್ ಮಾಡ್ಕೊಂಬಿಟ್ಟು. ಇದರಲ್ಲಿ ಒಟ್ಟು 22 ಬೋಗಿಗಳೈತೆ, ಅದರಲ್ಲಿ 8 ಜನರಲ್ ಬೋಗಿ ಮತ್ತು 12 ಸ್ಲೀಪರ್ ಕ್ಲಾಸ್ ಇವೆ. ಮತ್ತು ಇದರಲ್ಲಿ 2 ಲಗೇಜ್ ಸಾಗಿಸೋಕ್ಕೆ ಅಂತಲೇ ಇವೆ, ಮತ್ತು ಒಂದು ಫುಡ್ ಮಾಡೋಕ್ಕೆ ಅವಕ್ಕೆ ಅಂತೆಲ್ಲ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಫ್ರೀ ಫುಡ್ನ ಪ್ರೊವೈಡ್ ಮಾಡಲ್ಲ, ಬರೀ ಬಡವ್ರಿಗೆ ಅಂತಲೇ ಬಿಟ್ಟಿರೋಂಥ ರೈಲು ಇದು. ಗೌರ್ನಮೆಂಟ್ಗೆ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ ಗುರು, ಈ ಟ್ರೈನು ಸ್ಟಾರ್ಟ್ ಆಗಿದೆಯೋ ಅಯೋಧ್ಯೆಯಲ್ಲಿ, ಅದು 31 ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ವೀಕೆ ಅಂತಲೇ ಹೇಳ್ಬೋದು. ಆವಾಗ ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡಿದ್ದು 2 ಟ್ರೈನು, ಒಂದು ಅಯೋಧ್ಯೆಯಿಂದ ಮಾರ್ಬಲ್ ಆಗಿ ಹೋಗುತ್ತೆ, ಇನ್ನೊಂದು ಮಾಲ್ಟಾಯಿಂದ ನಮ್ಮ ಬೆಂಗಳೂರಿಗೆ ಬರುತ್ತೆ. ಇವತ್ತು ಆ ಟ್ರೈನಲ್ಲಿ ನಮ್ಮ ಜೊತೆ ಒಂದು ಶಾರ್ಟ್ ಜರ್ನಿ ಮಾಡೋಣ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬನ್ನಿ ಇವಾಗ ಸ್ಲೀಪರ್ ಕ್ಲಾಸ್ ಒಳಗೆ ನಮ್ಮ ಮೊದಲನೇ ಕಾಲು ಬಲಗಲ್ಲಿ ಇಡೇಮ, ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. ಒಳಗಡೆ ಅಂತೂ ಫೀಲಾಗೈತೆ ಗುರು, ಅಲ್ಲಿ ಕ್ಯಾಮ್ರಾ ಐತೆ, ಎಲ್ ಇ ಡಿ ಲೈಟ್ಸ್ಗಳವೆ, ತಲೆ ಮೇಲೆ ಸೆನ್ಸರ್, ಅದು ಬಗೆಗೀಗೆ ಬಂತು ಅಂದರೆ ಆಫ್ ಆಗುತ್ತೆ. ಅದು ನಾನು ಕೈಯಲ್ಲಿ ಇದು ಶಾಂಪು, ಈ ಶಾಂಪು ಬರುತ್ತೆ ಗುರು, ಇದು ಹ್ಯಾಂಡ್ ವಾಶ್ ಮಾಡೋಕ್ಕೆ. ಎಲ್ಲಿ ಬರ್ತೈತೆ ಗುರು, ಕೈ ಹಿಡಿಬೇಕ ಆಗ, ನೀರೇ ಬರ್ತಾಯಿಲ್ಲ. ಇಲ್ಲ ಗುರು, ನೀರೇ ಬರ್ತಾಯಿಲ್ಲ, ಮೋಸ್ಟ್ಲಿ ಟ್ರೈನ್ ಸ್ಟಾರ್ಟ್ ಆದಮೇಲೆ ಬರುತ್ತೆ, ನಾವು ಗೊತ್ತಿಲ್ಲ. ಇವಾಗ ಹಂಗೆ ನಿಮಗೆ ಟಾಯ್ಲೆಟ್ ತೋರಿಸ್ತೀನಿ. ಟಾಯ್ಲೆಟ್ ಒಂದು ಸೂಪರ್ ಆಗೈತೆ, ಚಿಂದಿ ಟಾಯ್ಲೆಟು. ಸ್ಟಾರ್ಟ್ ಆಗಿದ್ದು ಫಸ್ಟ್ನೇ ದಿನ ಬೆಂಗಳೂರಿಗೆ ಬಂದಿರೋದು, ಅದಕ್ಕೆ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಬಿಟ್ಟೇ ಮೊದಲೇ ಒಂದು ವಾರಕ್ಕೆ ಮುಂಚೆನೆ ಟ್ರೈನ್ ಟಿಕೆಟ್ನ ಬುಕ್ ಮಾಡಿದೆ. ಕಮ್ಮಿ ರೈಟೆ ಪ್ರೈಸು. ನೋಡುವ ನೀವು, ಇಲ್ಲಿ ಹ್ಯಾಂಡ್ ವಾಶ್ಗೆ ಶಾಂಪು ಕೊಟ್ಟಿದ್ದಾರೆ, ಮತ್ತು ಕೈ ತೊಳೆಯೋಕ್ಕೆ ನಲ್ಲಿ ಇದೆ. ನೀರೇ ಬತ್ತಾಯಿಲ್ಲ ಗುರು, ಇದೇನು ಸೆನ್ಸರ್ ಇರಬೇಕು ಮಾಲಲ್ಲಿ ಇದ್ದಂಗೆ, ಆದರೆ ನೀರೇ ಬತ್ತಾಯಿಲ್ಲ. ಎಲ್ಲ ನೋಡಬೇಕು ಗೊತ್ತಾ ನಿಮಗೆ? ಡೋರ್ ನೋಡಿ, ಡೋರು ಕ್ಲೀನಾಗಿ ಕ್ಲೋಸ್ ಆಗುತ್ತೆ ಗುರು. ಆಮೇಲೆ ಇಲ್ಲಿ ನೀವೇನಾದರೂ ಬಟ್ಟೆ ಗಿಟ್ಟೆ ಇಕ್ಬಿಟ್ಟು ಇದು ಮಾಡ್ತೀರಾ ಅಂದರೆ ಮಡಗ್ಬೋದು. ಮತ್ತು ಇಲ್ಲೂ ಇದೆ ನೋಡಿ, ಇವೆಲ್ಲ ಒಳ್ಳೆ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಬಡವ್ರಿಗೆ ಅಂತ ಹೆಲ್ಪ್ ಮಾಡೋಕ್ಕೋಸ್ಕರ. ಮತ್ತು ಟಾಯ್ಲೆಟ್ ಇದೆ, ಮತ್ತು ಇದು ಸೆನ್ಸರು, ನೀವೇನಾದರೂ ಸ್ಮೋಕಿಂಗ್ ಗಿಕ್ಕಿಂಗ್ ಮಾಡೋದಾದರೆ ಆಚೆಕಡೆ ಫುಲ್ಲು ಬಡ್ಕೊಂಬಿಡುತ್ತೆ ಗುರು. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು, ಮತ್ತು ಎಲ್ ಇ ಡಿ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಪರವಾಗಿಲ್ಲ ಗುರು, ಸ್ಲೀಪರ್ ಕ್ಲಾಸ್ಗೆ ಕೊಟ್ಟಿರೋ ದುಡ್ಡು ಹೊಡ್ತು ಅಂತಲೇ ಹೇಳ್ತೀನಿ. ಇವಾಗ ಬನ್ನಿ ನೋಡಿರಿ, ಕೇಜಿಂದ ಕೇಜ್ಗೆ ಯಾವ ಥರ ಪ್ಯಾಚ್ ಇದೆ ಅಂತ, ಚೆನ್ನಾಗಿದೆ ಗುರು. ಇವಾಗ ನಮ್ಮ ಸೀಟ್ಗೆ ಹೋಗೋಣ. ಸೀಟು ಇದೆ, ನಮ್ಮ ಸೀಟು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ವಾಟ್ರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಸಪ್ರೇಟಾಗಿ ಒಂದು ಇಟ್ಕೊಟ್ಟಿದ್ದಾರೆ, ಮತ್ತು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಕೆಳಗಡೆ, ಮತ್ತು ಇಲ್ಲಿ ಫೋನ್ಗೆ ಇಕ್ಕೊಂತೀನಿ ಅಂದರೆ ಇಕ್ಕೊಬೋದು. ಇದು ಊಟ ಮಾಡೋಕ್ಕಿಂತ ಸಪ್ರೇಟಾಗಿ ಕೊಟ್ಟಿರೋ ಕ್ಯಾಬಿನ್ಗೆ, ಊಟ ಆಗಲೇ ಯಾರೋ ತಿಂದ್ಬಿಟ್ಟವ್ರೆ ಬರೋರು. ಇಲ್ಲೂ ಅಷ್ಟೇ, ಆಮೇಲೆ ಇಲ್ಲಿ ನೋಡ್ರಿ ಇದು ಅಷ್ಟೇ ಚಾರ್ಜಿಂಗ್ ಪಾಯಿಂಟ್ಗಳು.
ಇಲ್ಲಿ ನಾನು ಮತ್ತೆ ಮೇಲ್ಗಡೆ ಅಷ್ಟೇ ಸೀಟ್ ಕಂಫರ್ಟ್ ಆಗಿದೆ. ಇದೊಂಥರ ಸೀಟು ಫುಲ್ಲು ಸಾಫ್ಟ್ ಆಗೈತೆ, ಹಳೆ ಟ್ರೈನಲ್ಲಿ ಇದ್ದಂಗಲ್ಲ. ಇದು ಮೇಲಕ್ಕೆ ಒಳ್ಳೆ ಕನ್ನಡಿ ಆಮೇಲೆ ಇಲ್ಲೆಲ್ಲ ಸೀಟ್ ನಂಬರ್ ಬರು ಈ ಕಡೆ ಗೆಸ್ಟ್ ಕೆಳಗಡೆ ಕೊಳಕ್ಕೆ ಚಾರ್ಜಿಂಗ್ ಪಾಯಿಂಟು, ಮೇಲ್ಗಡೆ ಫ್ಯಾನ್ಸ್ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ. ಟ್ರೈನ್ ಒಳಗಡೆ ಅಂತೂ ನೋಡೋಕ್ಕಾಗಲ್ಲ ಅವರು ಆ ಥರ ಸೂಪರ್ ಆಗಿ ಡಿಸೈನಿಂಗ್ ಮಾಡಿದ್ದಾರೆ. ನೀವು ಮೇಲ್ಗಡೆ ನೋಡ್ತಾ ಇದ್ರೆ ಲೈಟ್ಸ್ ಆಗ್ಬೋದು, ಅಡಿಗೆ ಸೀಟ್ಗಳಾಗ್ಬೋದು, ಫುಲ್ಲು ಕಂಫರ್ಟ್ ಇದೆ. ನೀವು ಎಷ್ಟೇ ದೂರ ಬೇಕಂದ್ರೂ ಕಣ್ಣು ಮುಚ್ಕೊಂಡು ಟ್ರಾವೆಲ್ ಮಾಡ್ಬೋದು, ಆ ಥರ ಫೆಸಿಲಿಟಿ ಇದೆ. ಹೋಯ್ತಾ ಇದ್ದೀವಿ, ರೈಲು ಇವಾಗ ಮೂವಿಂಗ್ ಆಯ್ತಾ ಇದೆ, ನೋಡ್ಬೋದು ನೀವು ಯಾವ ರೀತಿ ಎಲ್ಲಾರು ಬ್ಲಾಗರ್ ಬೇರೆ ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ. ಎಸಿ ಕಂಪಾರ್ಟ್ಮೆಂಟ್ ಬಿಟ್ಬಿಟ್ಟು ಇವಾಗ ಆಚೆ ಹೋಗ್ತಾ ಇದ್ದೀವಿ ಗುರು. ಗುರು ಹಂಗೆ ನೀವು ಕೆಳಗಡೆ ಮ್ಯಾನ್ ಮಾಡಿ ಏನು ಕ್ಲೀನ್ ಆಗೈತೆ ಅಂತ. SLVT ಬ್ಯಾಂಗ್ಳೂರು ಟು ಮಾಲ್ದಾ ಟೌನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ 1-3-4-3-3. ನೀವು ಈ ಥರ ಡೋರ್ ಹಾಕಿರ್ತೀರಾ ಆಚೆಯಿಂದ ಹೇಳ್ತಾ ಇರುತ್ತೆ, ಹಿಂಗೆ ಇದು ಬೇಕಂದ್ರೆ ತೆಗಿಬೋದು ಸೀಟು, ಇಲ್ಲಾಂದರೆ ಹಿಂಗೆ ಕ್ಲೋಸ್ ಮಾಡಿಬಿಡ್ಬೇಕು. ಗ್ಲಾಸ್ ಎಲ್ಲ ಕ್ಲೀನ್ ಆಗಿರುತ್ತೆ. ಇಲ್ಲಿ ಸೀಟ್ ಬೇರೆ, ಕುಂತ್ಕೊಳ್ಳೋಕ್ಕೆಲ್ಲ ಕಂಫರ್ಟ್ ಆಗಿರುತ್ತೆ, ಚೆನ್ನಾಗಿದೆ ಸೀಟ್ ಕುಂತ್ಕೊಳ್ಳೋಕ್ಕೆ, ಕಾಲು ಎಲ್ಲ ಅಡ್ಜಸ್ಟ್ ಆಗುತ್ತೆ. ಮತ್ತು ಇದು ಅಷ್ಟೇ ವಾಟರ್ ಕ್ಯಾನ್ದು, ಮತ್ತು ಕೊಟ್ಟಿರೋದು ಫುಲ್ ತಲೆ ಹಾಕೊಂಡು ಮಲಿಕೊಂಬೋದು. ಗುರು ಇದು ಅದೇ ಒಂದೇ ವಾರದಲ್ಲಿ ಇತ್ತಲ್ಲ ಅದೇ ಥರ ಫ್ಯೂಚರು, ಇದರಿಂದ ಜನರಿಗೆ ತುಂಬ ಉಪಯೋಗ ಆಗುತ್ತೆ ಗೊತ್ತಿಲ್ಲದಿರೋರಿಗೆ. ರೈಟ್ ರೈಡರ್ಸ್ ಯೂಟ್ಯೂಬರ್, ಹೌ ಆರ್ ಯು ಫೀಲ್ ಬ್ರದರ್? ಫೀಲ್ ಗುಡ್. ಹಾಂ ಬೋಲ ಭಯಾ. ನಯಾ ಟ್ರೈನ್ ದಿಯಾ ಹೈ ಇಂಡಿಯಾ ಮೇ, ಅಪ್ಗ್ರೇಡ್ ಕಿಯಾ ಹೈ ಔರ್ ಫಸ್ಟ್ ಟೈಮ್ ಸಫರ್ ಕರ್ ರಹಾ ಹೂನ್ ಇಸ್ಕೋ, ಬಹುತ್ ಅಚ್ಛಾ ಲಗ್ ರಹಾ ಹೈ ಇಸ್ಕೋ ಸಫರ್ ಕರ್ಕೆ. ಹಮೇ ಭೀ ಅಚ್ಛಾ ಲಗ್ ರಹಾ ಹೈ, ಭೈ ಭೀ ಹಮಾರಾ ಸಾಥ್ ಇಧರ್ ಟ್ರಾವೆಲ್ ಕರ್ ರಹಾ ಹೈ. ಮೈ ತೋ ಕೋಲ್ಕತಾ ಜಾಊಂಗಾ, ಆಪ್ ಕಹಾ ಜಾಯೇಂಗೆ? ಹಮೇ ಭೀ ಥೋಡಾ ಜೋಲಾರ್ಪೇಟ್ ಮೇ ಉತ್ತರ್. ಅಚ್ಛಾ ಅಚ್ಛಾ, ಆಪ್ ರಿವ್ಯೂ ಕರ್ನೆ ಕೆ ಲಿಯೇ? ರಿವ್ಯೂ ಕರ್ನೆ ಕೆ ಲಿಯೇ ಆಯಾ ಭಯಾ ಇಧರ್. ಘರ್ ಮೇ ಟೈಮ್ ರಹತಾ ಹೈ ನಾ, ಇಸ್ಲಿಯೇ ವೋ ವಿಡಿಯೋ ಕರ್ನೆ ಕೆ ಲಿಯೇ ಇಧರ್ ಆಯಾ ಥಾ. ಅಬ್ ಏಕ್ ವಿಡಿಯೋ ಬನ್ನಾ ರಹಾ ಹೈ. ಹಾಂ ಠೀಕ್ ಹೈ ಠೀಕ್ ಹೈ, ಬಢಿಯಾ ಹೈ ಬಢಿಯಾ ಬಢಿಯಾ. ಥ್ಯಾಂಕ್ ಯು ಭಾಯ್. ಗುರು ಈ ಟ್ರೈನು ಬೆಂಗಳೂರಿಂದ ಮಾಲ್ಡಾಗೆ ಹೋಗೋಕ್ಕೆ 42 hour ಜರ್ನಿ ತಗೊಳುತ್ತೆ. ಅದ್ರಲ್ಲಿ ಎಷ್ಟು ಜನ ಹೋಯ್ತವರೋ ಅವ್ರಿಗೆಲ್ಲ ಒಳ್ಳೆ ಫೆಸಿಲಿಟಿ ಇದೆ, ಮಲಿಕೊಂಡು ಹೋಗ್ಬೋದು. ಇದರಲ್ಲಿ 8 general ಬೋಗಿ ಇರೋದ್ರಿಂದ ಯಾರು ನೇತಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂತೀನಿ. ಇದು ಯಾವ ರೂಟಲ್ಲಿ ಹೋಗುತ್ತಪ್ಪ ಅಂದರೆ ಬೆಂಗಳೂರಿಂದ ಬಂಗಾರಪೇಟೆ, ಜೋಳಾರ್ಪೇಟೆ, ಕಾಡ್ಪಾಡಿಯಿಂದ ಹೊರಟು ಮಾಲ್ಡಾಗೆ ಹೋಗುತ್ತೆ. ಇವಾಗ ಆ ಟ್ರೈನಲ್ಲಿ ನಾವಿದ್ದೀವಿ, ನಾವು ಶಾರ್ಟ್ ಜರ್ನಿ ಅಂತ ಹೇಳಿದ್ನಲ್ಲ, ನಾವು ಜೋಳಾರ್ಪೇಟೆಯಲ್ಲಿ ಹೇಳ್ಕೊತಾ ಇದ್ದೀವಿ. ಮುಂದಕ್ಕೆ ಹೋಗಲ್ಲ, ಸಾಕು ನಮಗೆ ಅಲ್ಲಿವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇವಾಗ ಗುರು ಈ ಟ್ರೈನಲ್ಲಿ ಮೇಯ್ನ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಫುಡ್ನ ಪ್ರೊವೈಡ್ ಮಾಡ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವೇ ಟ್ರೈನಲ್ಲಿ ತಗೊಂಡು ತಿನ್ನಬೇಕು. ಇವಾಗ ಬನ್ನಿ ಫುಡ್ನ ಹುಡ್ಕೋಣ. ಭಯ ಕಾಣೆ ಕ್ಯಾ ಭಯ ದೇವ ಭಯ ಇಕ್ ಕ್ಯಾ ಯಾ ಭಯ ಕ್ಯಾ ಖಾಯೆ ಬೋಲೆ ವೆಜಿಟೇಬಲ್ ಚಿಕನ್ ವೆಜ್ ವೆಜ್ ನೇ ಚಿಕನ್ ವಾಲಾ ದೇವ ಭಯ ಚಿಕನ್ ಜರೂರ್ ಹೋನಾ ಜರೂರ್ ಹೇ ಚಿಕನ್ ಬಿರಿಯಾನಿ 120 ಕ ಐದಕ್ಕೆ ಲೋಕ ಹಾ ದೇವ ಭಯ ದೇವ 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 ಭಯ
किधर है चिकन एक ही नहीं है वही हाँ ओदियो भाई ಆ ಭಯ್ಯನ ಹತ್ರ ಬಿರಿಯಾನಿ ತಂದಿದ್ದಾಯ್ತು ಪಿಕಲ್ ಕೊಟ್ಟಿದ್ದಾರೆ ಮತ್ತೆ ಬಿರಿಯಾನಿ ಇದೆ ಬಿರಿಯಾನಿ ನೋಡೋಣ ಚಿಕನ್ ಹಾಕಿದಾರಂತೆ ಹಾ ಚಿಕನ್ ವಲ್ಲ ಭಯ್ಯ ಚಿಕನ್ ಚಿಕನ್ ಇದೆ ಎರಡು ಪೀಸ್ ಹಾಕವ್ರೆ ಚಿಕನ್ ಚಿಕನ್ ಪೀಸ್ ಚಿಕನ್ ಖಾಲಿ ದೋಹಿ ಪೀಸ್ ಲಗಾಯ ಭಯ್ಯ ಅಂದ ಚಿಕನ್ ಬಿರಿಯಾನಿ 100 ಕಾ ದಾಮ್ ಪೀಸ್ ಚಿಕನ್ ದಿಯೆಚೆ ಚಿಕನ್ ಅಚ್ಚಾ ಚಿಕನ್ ಅಷ್ಟು ಚೆನ್ನಾಗಿಲ್ಲ ನೋಡುವ ನೀವು ಚಿಕನ್ ತಿಂದ್ರೆ ಏನ್ ಮಾಡಿರೋದು ಅಂದ್ರೆ ನೀರೊಳಗೆ ಹಾಕಿದ್ದಾರೆ ಚಿಕನ್ ರೈಸ್ ಸಪರೇಟ್ ಮಾಡಿ ನೀರೊಳಗೆ ಹಾಕಿರೋ ಅಂತ ಚಿಕನ್ಗೆ ಏನಂದ್ರೆ ಅರಿಶಿನ ಬಳಿದ್ರು ಕೊಟ್ಟಿರಂಗೈತೆ ರೈಸ್ ನೋಡ್ಬೋದು ನೀನು ರೈಸ್ ಯಾವ ತರ ಇದೆ ಅಂದ್ರೆ ರೈಸ್ ನೋಡಿ ಕಲರ್ಫುಲ್ ಆಗೈತೆ ರೈಸ್ ಅಂತೂ ತಿನ್ನಕ್ ಮಾತ್ರ ಸೂಪರ್ ಆಗೈತೆ ರೈಸ್ ಸೇಮ್ ಪಲಾವು ಪಲಾವ್ ಇದ್ದಂಗೆ ಐತೆ ರೈಸ್ ಸೂಪರ್ ಆಗಿದೆ ಆದ್ರೆ ಚಿಕನ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಚಿಕನ್ ಕ್ವಾಲಿಟಿನೇ ಚೆನ್ನಾಗಿಲ್ಲ ಚಿಕನ್ ಅಲ್ಲಿ ಏನು ಅಂದ್ರೆ ಬಾರಿ ನೀರು ನೋಡ್ಬೋದು ಬರೀ ನೀರು ತರ ಇದೆ ಚಿಕನ್ ಆಚೆ ಒಳಗಡೆ ಏನಿಲ್ಲ ಬರೀ ಅರಿಶಿನ ಮಾಡಿರೋದು ಚಿಕನ್ ಬಿರಿಯಾನಿ ತಗೊಂಬೇಡ್ರಿ ಟ್ರೈನಲ್ಲಿ ಬಂದ್ರೆ ಬೆಸ್ಟು ಟ್ರೈನ್ದು ನೀರು ಆನ್ ಮಾಡೋದು ಗೊತ್ತಿರ್ಲಿಲ್ಲ ನನಗೆ ಹಾ ಸ್ಟಗಳ ಇದ್ದೀನಿ ನೋಡ್ರಿ ಅಲ್ಲಿ ಕೆಳಗಡೆ ಐತೆ ನಿಮ್ಮಲ್ಲಿ ಕಾಲು ಇಕ್ಕಿದ್ರೆ ನಿಮ್ಮ ನೀರು ಬರೋದೆ ಅವಾಗ ನಿಂಗೆ ಶಾಂಪು ಹಿಡಿದು ನಿಮ್ಮ ಶಾಂಪು ನಿಂಗೆ ಗೊತ್ತಿದ್ರೆ ಶಾಂಪು ಬರುತ್ತೆ ಕೈನ ಹಿಂಗೆ ಕ್ಲೀನಾಗಿ ಹಿಂಗೆ ಉಚ್ಕೊಂಬಿಟ್ಟು ಕೆಳಗಡೆ ಹಿಂಗೆ ಕಾಲು ಇಕ್ಕಿದ್ರೆ ನೀರು ಬರುತ್ತೆ ಹಿಂಗೆ ಕೈ ತೊಳ್ಕೊಬೇಕು ಕೈ ತೊಳ್ಕೊಂಡ್ರೆ ಕೈ ಹಿಂಗೆ ಕಾಣುತ್ತೆ ಈ ಟ್ರೈನು ಸುಮಾರು 160 km/h ಸಾಗುತ್ತೆ ಆದರೆ ನಮ್ಮ ಹಳ್ಳಿಗಳು ಸರಿ ಇಲ್ದಿರೋ ಕಾರಣ 130 km ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ ಮ್ಯಾಕ್ಸಿಮಮ್ ಇದು ಮಿನಿಮಮ್ ಅಂದ್ರೆ 60 km/h ಹೋಗುತ್ತೆ ನೋಡುವ ನೀವು ಆಚೆ ಎಲ್ಲ ಸುಮಾರ ಕಾಣಿಸ್ತಾ ಇದೆ ಇವಾಗ ಆಚೆಗಡೆ ವ್ಯೂ ನ ಎಂಜಾಯ್ ಮಾಡೋಣ ಗುರು ನೋಡುವ ನೀವು 104 ಸ್ಪೀಡಲ್ಲಿ ಹೋಯ್ತೈತೆ ವಾ ಬಹು ಜಾದಾ ಜರಾನ ಭಯಾವಿ ಇವಾಗ ನನ್ ಜೊತೆ ಟ್ರಾವೆಲ್ ಮಾಡ್ತಿರೋ ಇವ್ರಿಗೆ ಕನ್ನಡ ಕಲಿಸುವಂತ ಪ್ರಯತ್ನನ ಮಾಡೋಣ ಅವ್ರಿಗೆ ಪಾಪ ಬೆಂಗಾಲಿ ಮತ್ತೆ ಹಿಂದಿ ಬಿಟ್ರೆ ಇನ್ಯಾವ್ದು ಬರಲ್ವಂತೆ ನಾವ್ ಹೇಳ್ಕೊಡೋಣ ಕನ್ನಡ ಬೈಕ್ ಬೇಸಿಗಾತು ಕನ್ನಡ ಹಚ್ಚೆಸೆ ಬಾತ್ ಕರಂಗೆ ಅವ್ರ ಕೈಲಿ ಪಕ್ಕ ಒಂದ್ ಎರಡು ಪದನಾದ್ರೂ ಕನ್ನಡ ಮಾತಾಡಿಸ್ತೀನಿ ಗುರು ಬಿಡಲ್ಲ ಅವ್ರನ್ನ ಬನ್ನಿ ಮಾತಾಡ್ಸೋಣ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯಗಳು ಥ್ಯಾಂಕ್ ಯು ಲವ್ ಫ್ರಮ್ ಕರ್ನಾಟಕ ಬ್ರದರ್ ಐ ಆಮ್ ಫ್ರಮ್ ಕೋಲ್ಕತಾ ಪೀಪಲ್ಸ್ ಲವ್ಸ್ ಯು ಕರ್ನಾಟ ಪೀಪಲ್ಸ್ ಅಂಡ್ ಸಪೋರ್ಟ್ ದಿಸ್ ಯೂಟ್ಯೂಬ್ ಚಾನೆಲ್ ನಾಮ್ ಬತಾವ ಭಯ ರೈಟ್ ರೈಡರ್ಸ್ ಜಾಕೆ ಸಬ್ಸ್ಕ್ರೈಬ್ ಕರೋ ಥ್ಯಾಂಕ್ ಯು ಕನ್ನಡ ಮಾತಾಡಿದ್ದಾರೆ ಗೈ ಸಪೋರ್ಟ್ ಮಾಡಿ ಎಲ್ಲೇ ಇದ್ರೆ ನಮ್ ಕನ್ನಡದವರು ಹಂಗೆ ಇನ್ನೊಂದ್ ಕನ್ನಡ ಮಾತಾಡಕ್ ಕಲ್ತವ್ರೆ ಹೇಳ್ರಿ ಕನ್ನಡ ಲ್ಯಾಂಗ್ವೇಜ್ ಆತರ್ಡ್ ಬ್ಯಾಂಗ್ಳೂರ್ ಬಹುತ್ ಅಚ್ಚಾ ಕನ್ನಡ ಸಿಕ್ಕಯಾನ ಭಯ ಅಚ್ಚಾ ಥ್ಯಾಂಕ್ ಯು ಭಯ್ ನಾನ್ ನಿಮ್ಗೆ ಇವಾಗ ಜನರಲ್ ಕರ್ಕೊಂಡು ಹೋಗ್ತೀನಿ ನೋಡ್ಬೋದು ಒಂಚೂರು ಶೀತ ಆಗ್ತಾ ಇದೆ ಇದು ಜನರಲ್ ಬೋಗಿ ಜನರಲ್ ಅಲ್ಲಿ ಮಾಮೂಲಿ ಸ್ವಿಚಿಂಗ್ ಬೋರ್ಡು ತುಂಬಿಕೊಂಡವ್ರೆ ಪ್ಯಾಸೆಂಜರ್ ಎಲ್ಲರಿಗೂ ಆರಾಮಾಗಿ ಕುಂತ್ಕೊಳ್ಳೋಕೆ ಚಾರ್ಜಿಂಗ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ ಮತ್ತೆ ಸೀಟ್ಗಳು ಕಂಫರ್ಟ್ ಆಗಿದೆ ನೋಡುವ ನೀವು ಮೇಲ್ಗಡೆ ಅಣ್ಣ ಬೇರೆ ಮಲಗಿದ್ದಾರೆ ಇವಾಗ ಹಂಗೆ ಮುಂದೆ ಹೋಗೋಣ ಗುರು ಚಿಕ್ಕ ಅನಿಸುತ್ತೆ ಬೋಗಿ ಆದರೆ ಮುಂದೆ ಹೋದ್ರೆ ಇನ್ನೂ ಇರ್ಬೋದು ಸೂಪರ್ ಆಗಿದೆ ಗುರು ಸೀಟ್ ಮಾತ್ರ ಏನು ಕೇಳ್ತೀರಾ ಸೂಪರ್ ಆಗಿದೆ ಈ ಗ್ಲಾಸು ಅಷ್ಟೇ ಮತ್ತೆ ಈ ಕಡೆ ಬೋಗಿನೂ ಅಷ್ಟೇ ಏನು ಸೂಪರ್ ಆಗಿದೆ ಇವರು ಯೂಟ್ಯೂಬರು ಹಾಯ್ ಬ್ರೋ ನಿಮ್ ಯೂಟ್ಯೂಬ್ ಲಾಗಿ ಹೆಸರು ಹೇಳ್ಬಿಡಿ ಹಂಗೆ ಯೂಟ್ಯೂಬ್ ಚಾನಲ್ ಸೊ ಯೂಟ್ಯೂಬ್ ಚಾನಲ್ ಹೆಸರು ಎಪ್ಪ ಗಣೇಶ ಅಂತ ಸಬ್ಸ್ಕ್ರೈಬ್ ಮಾಡಿ ಬ್ರದರ್ ಅಂತ ಹೇಗೆ ಕನ್ನಡಿಗ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸೇ ಬೆಳೆಸ್ಬೇಕು ಎಲ್ಲರು ಲವ್ ಯು ಬ್ರೋ ಕನ್ನಡ ಯೂಟ್ಯೂಬರ್ಸ್ಗಳು ಇವತ್ತು ಏನು ಟ್ರೈನಲ್ಲಿ ಹೋದ್ರೆ ಬರೀ ಯೂಟ್ಯೂಬರ್ಸೇ ಗುರು ಯಾಕೇಳ್ರಿ ಫಸ್ಟ್ ಟೈಮ್ ಬೆಂಗಳೂರು ಬಂದಿರೋದು ಟ್ರೈನ್ ಇವತ್ತು
ಅದಕ್ಕೆ ಬರೀ ಯೂಟ್ಯೂಬರ್ಸ್ ಗುರು, ಅವರಂತೂ ಫುಡ್ ಮಾರ್ತಾನೆ ಇರ್ತಾರೆ. ಗುರು ನೋಡು, ನೀವು ಇದರಲ್ಲಿ ನಾರ್ಮಲ್ ಟ್ರೈನ್ ತರ ಅಲ್ಲ, ಅದೇ ಅನೌನ್ಸ್ ಮಾಡ್ತಾರೆ. ಟ್ರೈನ್ ಫುಲ್ಲು ಖಾಲಿ ಐತೆ ಗುರು, ಏನೋ ಒಂಥರ ಸಕ್ಕತ್ತಾಗಿದೆ. ಮೇಲ್ಗಡೆ ನೋಡ್ಬೋದು ನೀವು, ಕ್ಯಾಬಿನ್ ಅಲ್ಲೆಲ್ಲ ಮತ್ತೆ ನೋಡ್ಬೋದು ನೀವು. ಹಳೆ ಟ್ರೈನ್ ಅಲ್ಲಿ ಇದ್ದಂಗಿಲ್ಲ, ಇದು ಸ್ವಲ್ಪ ಅಗ್ಲ ಇದೆ, ಯಾರು ಬೇಕಾದ್ರೂ ಈಸಿಯಾಗಿ ಆಚೆ ಹೋಗ್ಬೋದು. ಆ ಥರ ಇದೆ, ಇನ್ನೇನು ಹತ್ರ ಬಂತು ಗುರು. ಏನು ಸಕಾಲ ಐತೆ ಸಿನ್ರಿ, ಸಿನ್ರಿ ಮಾತ್ರ ಬೆಂಕಿ ಹಂಗೆ ಫುಲ್ಲು ಗಾಳಿ ಬಿಸ್ತೈತೆ. ಇದೊಂದು ಜೋಳ ಕಡೆ ಬಂತು ಹತ್ರ, ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ನರೇಂದ್ರ ಮೋದಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಡವ್ರಿಗೆ ಅಂದ್ಬಿಟ್ಟು ಇಷ್ಟು ಒಳ್ಳೆ ರೈಲ್ನ ಬಿಟ್ಟಿದ್ದಾರೆ. ಮತ್ತು ಇವರು ನಮ್ಮ ಬೈಗೂ ಒಂದು ಥ್ಯಾಂಕ್ಸ್ ಹೇಳಬೇಕು, ಇಷ್ಟೊತ್ತೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. 5 ಮಿನಿಟ್ಸ್ ಪಹಲೇ ಪಹುಂಚ್ ಗಯಾ, 45 ನಿಮಿಷ ಮುಂಚೆನೇ ಬಂದಿದ್ದೀವಿ ಗುರು. ಆ ಥರ ಚಚ್ಕೊಂಬಂದಿದ್ದಾರೆ, ಬೈಗೆ ಥ್ಯಾಂಕ್ಸ್ ಹೇಳ್ತಾ ಇವಾಗ ನಾವಿಲ್ಲಿಂದ ಹೊರಡೋಣ. ಈಗ ನೋಡ್ಬೋದು ನೀವು, ನಾವು ಇಳಿಯುವಂತ ಸ್ಟೇಷನ್ ಬಂತು. ಜೋಳಾರ್ಪೇಟ್ ಜಂಕ್ಷನ್, ಜಲಾರ್ಪೇಟ್ ಜಂಕ್ಷನ್. ಓ, ಬೆಂಗಳೂರು ಜಾನೆ ವಾಲ ಟ್ರೈನ್ ದಾನಾಪುರ್. ದಾನಾಪುರ್ ಬೈ ಬ್ರೋ, ಬೈ ಬೈ ಬ್ರೈ, ಫಿರ್ ಮಿಲ್ತಾ ಹೈ ನೆಕ್ಸ್ಟ್ ಟೈಮ್ ಕಲ್ಕತ್ತಾ ಮೇ ಆಯಾ ತೋ ಭೈ ಹೆಲ್ಪ್ ಕರ ರಾ ಅಭಿ. ಹಾಯ್ ಭಯ್ಯಾ ಗುರು, ಹೋಗ್ ಬರೋಣ ಬಾಯ್. ನಮ್ ಬೈ ಕಲ್ಕತ್ತಾ ಹೋಗ್ತಾವ್ರೆ, ಯಾರನ್ನ ಸಿಕ್ಕರೆ ಹೇಳಿ. ಹಾಯ್ ಬ್ರೋ, ಹೆಲ್ಪ್ ಮಾಡಿದ್ದಾರೆ, ಥ್ಯಾಂಕ್ ಯು. ಫಿರ್ ಮಿಲ್ತಾ ಹೈ ಭೈ, ಬಾಯ್ ಬಿಡ್ರಿ, ಬಾಯ್ ಬ್ರೋ, ಬಾಯ್ 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 ಬಾಯ್, ಸಿ ಯು. ಜೈ ಕರ್ನಾಟಕ ಬ್ರೋ. ಗುರು ಫೈನಲ್ ಆಗಿ ಇವಾಗ ಇಳ್ದಿದ್ದಾಯ್ತು, ನೋಡ್ಬೋದು ನೀವು ಹಿಂದೆಗಡೆನೆ ನಮ್ಮ ಬೆಂಗಳೂರು ಟ್ರೈನ್ ಬಂದು ನಿಂತಿದೆ. ಇವಾಗ ನಾವು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ಬೇಕು. ಈ ಜರ್ನಿ ಅಂತೂ ತುಂಬ ಸುಂದರವಾಗಿತ್ತು ಅಂತ ನಾನು ಅನ್ಕೊತೀನಿ, ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.